ಆಕ್ಷನ್ ಆಕ್ಷನ್ ಮೊದಲು ನಾನಂದ್ರೆ ತುಂಬ ಇಷ್ಟ ಆಗ್ವೇನೋ. ಎಸ್ ಮೈ ಲೇಡಿ, ನಾಟಿ ಕೋಳಿ ಸಾರ್ ಜೊತೆ ಮುದ್ದೆ ಎಷ್ಟು ಇಂಪಾರ್ಟೆಂಟೋ ಈ ನಾಟಿ ಫಿಲಗೆ ನೀನು ಅಷ್ಟೇ ಇಂಪಾರ್ಟೆಂಟ್. ಮತ್ತೆ ಹೇಳು. ಮತ್ತೆ 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 ಅದೇನು ಹೇಳು ಕತ್ತೆ, ಅದೇನು ಹೇಳು. ಓಡೋಗಣ್ವಾ ಓಡೋಗಣ್ವಾ ಈ ಬಿಸಿಲಲ್ಲಿ? ಬೇಡಪ್ಪ, ನಾನು ಹೊಡ್ಬರಲ್ಲ, ತಲೆ ಸುತ್ತ ಬರುತ್ತೆ. ಅದೇನು ಡೈಲಾಗ್ ಇತ್ತು? ನಾನು ಬರೋಲ್ಲಪ್ಪ, ಬಿಸಿಲು ನೋಡಿ ಎಷ್ಟೈತೆ, ಓಡೋಕ್ಕಾಗಲ್ಲ ನನ್ನ ಕೈಲಿ, ತಲೆ ಸುತ್ತ ಬಂದ್ಬಿಡುತ್ತೆ. ಅಯ್ಯೋ ಪೆತ್ತು, ನಾನು ಹೇಳಿದ್ದು ಓಡೋಗ್ ಮದ್ವೆ ಆಗೋಣ ಬಾ ಅಂತ. ಏನು ಏನು ತಿಕ್ಲ ನಿಂಗೆ? ಹ್ಞೂ ತಿಕ್ಲೆ ನನಗೆ. ಯಾಕೆ ನೀನು ನನ್ನ ಮದುವೆ ಆಗಲ್ವಾ? ಆಗ್ತೀನಿ, ಆದರೆ ಈಗಲ್ಲ. ನನ್ಗೆ ಅದೆಲ್ಲ ಗೊತ್ತಿಲ್ಲ ಮುದ್ದು, ನಾನು ಇವತ್ತು ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಏನು ಡಿಸೈಡ್ ಮಾಡಿದ್ಯಾ? ಇವತ್ತೇ ನಮ್ಮ ಮದುವೆ. ಇವತ್ತೇ ಮದುವೆನಾ? ಏನು ಮದುವೆನಾ? ಏನು ಮದುವೆನಾ? ಅದು ಇವತ್ತೇ. ಏನು ಮದುವೆ ಅಂದರೆ ಮಕ್ಕಳಾಡ ಅಪ್ಪ ಅಮ್ಮ ಆಟ ಅನ್ಕಂಡ ನನ್ನ ಮೇಲೆ ನೋಡು. ನೀನು ಈಗ ನನ್ನ ಕುಕ್ಕೆ ತಾಳಿ ಕಟ್ಟಿಲ್ಲ ಅಂದರೆ ನಾನೇ ಕಟ್ಕೋಬೇಕಾಗುತ್ತೆ. ನೀನೇ ತಾಳಿ ಕಟ್ಕೊಂತೀಯ? ತಾಳಿನಲ್ಲ, ಹಗ್ಗನ. ಏಯ್ ಹಿಂಗೇನೇನೋ ಹುಚ್ಚುಚ್ಚಾಗಿ ಮಾತಾಡಬೇಡ. ಮದುವೆ ಸಂಸಾರ ಅಂದ್ರೆ ಏನು ತಮಾಷೆ ಮತ್ತು ಅನ್ಕೊಂಡಿದ್ಯಾ? ಕರೋನಾ ಬಂದು ಕ್ಯಾಮೆ ಇಲ್ಲದೆ ಕೈಯಲ್ಲಿ ಬಿಡಿ ಗಾಜಿಲ್ಲದೆ ಮೈ ಕರ್ಕೊಂಡು ಕಾಗೆ ಥರ ಕಾಕ ಅಂತ ಕೆಲಸ ಕಲಿತಾ, ಕಣ್ಣಿಗೆ ಸರಿಯಾಗಿ ನಿದ್ದೆ ಇಲ್ಲದೆ ಕನಸುಗಳನ್ನ ಸುಟ್ಟಾಕಿ ಕಣ್ಣೀರಲ್ಲಿ ಮುಖ ತೊಳ್ಕೊಂಡು ಕಂಬಳಿ ಓದ್ಕೊಂಡು ಕತ್ಲೆ ಬದುಕೊಂಡು ಕತ್ಲೆ ಬದುಕೊಂಡು ಬೆಳಕು ಮಾಡೋ ದಾರಿ ಹುಡುಕ್ತಾ ಕಾಲ ಕಳಿತಿದ್ದೀನಿ. ಬೆಳಗ್ಗೆ ನೋಡ ಮದುವೆ ಅಂತೆ ಸುಮಾರು ನಿನಗೆ. ಸರಿ ಬಿಡು, ನಾನು ಬೇಕಿಲ್ಲ. ಅಳ್ತಾ ಇದೆಯಾ? ನೀನು ಅಳಬೇಡ, ನೀನು ಹತ್ರ ನನ್ನ ಹೃದಯ ಕಣ್ಣೀರು ಹಾಕಿ ಕೆಂಗೇರಿ ಮರಿಲಿ ಜುನ್ನೀ ಅಂತ ಹೋಗ್ಬಿಡುತ್ತೆ. ಐ ಹೇಟ್ ಯು. ಐ ಹೇಟ್ ಯು ಟು. ಲವ್ವೇ ಇಲ್ಲ. ಹಲೋ ಬೇಬಿ, ನಿಯತ್ತಲ್ಲಿ ನಾಯಿ ಹೆಂಗೋ ಪ್ರೀತಿಲಿ ನಾನು ಹಂಗೆ. ಡೈಲಾಗ್ ಚೆನ್ನಾಗಿಲ್ವಾ? ಪ್ರತಿಬಿಂಬನ ನನ್ನ ಎದೆ ಎಂಬ ಪಾತಾಳದಲ್ಲಿ ಪ್ರಿಂಟ್ ಹಾಕಿಟ್ಟಿದ್ದೀನಿ. ಶರ್ಟ್ ಗುಂಡಿ ಬಿಚ್ಚಿ ಎದೆ ಬಗ್ಗೆ ತೋರಿಸ್ಲಾ? ಏನು ಬೇಡ. ಹೌದು ಮತ್ತೆ ನನ್ನ ವಾಟ್ಸಪ್ಪಲ್ಲಿ ಅಷ್ಟೊಂದು ಲವ್ ಸ್ಟೇಟಸ್ ಹಾಕ್ತೀನಿ, ನೀನು ಒಂದು ಸ್ಟೇಟಸ್ ಹಾಕಲ್ಲ. ಡಾರ್ಲಿಂಗ್, ನಾವು ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕೋರಲ್ಲ, ಲೈಫಲ್ಲಿ ಸ್ಟೇಟಸ್ ಮೇಂಟೈನ್ ಮಾಡೋರು. ಮದುವೆ ಆಗಲ್ವಾ? ಏನೋ ಇಷ್ಟೊಂದು ಕೇಳ್ಕೊತಾ ಇದೆಯಾ ಅಂತ ಆಗಲ್ಲ. ನಿಜ? ಆದರೆ ಈಗಲ್ಲ, ನಾನು ಕೆಲಸ ಹುಡುಕಿ ಮನೆ ಮಾಡಿ ಲೈಫಲ್ಲಿ ಸೆಟ್ಲ್ ಆದಮೇಲೆ, ಲೈಫಲ್ಲಿ ಸೆಟ್ಲ್ ಆಗಕ್ಕೆ ಒಂದು ವರ್ಷ ಟೈಮ್ ಕೊಡು. ಆಗಲ್ಲ, ಒಂದು ವರ್ಷ ಟೈಮು ಕೊಡ್ತೀನಿ, ಜೊತೆ ಕೈಗೊಂದು ಪಾಪನು ಕೊಡ್ತೀನಿ, ಲಾಲಿ ಹಡಿವಂತ. ಏನು ಪಾಪನ? ಅಯ್ಯ ಅದೇನು ಕರೆಕ್ಟಾಗಿ ಹೇಳು. ಏ ಹೋಗೋ, ಹಾಗೆಲ್ಲ ಏನೂ ಇಲ್ಲ. ಮತ್ತೆ ಅದೇನದು ಪಾಪ ಅಂತ ಇದಲ್ಲ? ನೀ 3 ವರ್ಷದಿಂದ ಹೀಗೆ ಮದ್ವೆ ಆಗ್ತೀನಿ ಮದ್ವೆ ಆಗ್ತೀನಿ ಅಂತ ಹೇಳ್ತಾನೆ ಇದ್ಯಾ. ಅಲ್ಲಿ ನಮ್ಮ ಮನೆ ನೋಡಿದ್ರೆ ನಮ್ಮ ಮಾವನ ಮಗೆ ಗಂಟಾಕ್ಬೇಕು ಅಂತ ಕಾಯ್ತಾ ಇದ್ದಾರೆ. ಆ ಸ್ವಾಮಿ ಬೇರೆ, ಆ ಸ್ವಾಮಿ ಬೇರೆ, ಒಂದೇ ಕಾಲ ನಿಂತವನೆ. ಇನ್ನೊಂದು ಕಾಲ ಇಲ್ವಾ ನೋಡು. ನನ್ನ ಕೋಪ ಬರ್ಸ್ಬೇಡ, ಹೇಳೋದ್ ಕೇಳು. ಆಯ್ತು ಹೇಳು. ನೀನು ಹೀಗೆ ದಡ್ಡನ ತರ ದಾಡಿ ಬಿಟ್ಕೊಂಡು ಹೀಗೆ ಮುಂದಕ್ಕೆ ಹಾಕ್ತಿದ್ರೆ ನಮ್ಮ ಮನೆ ದಾರೆ ಉಳಿದು 3 ಗಂಟೆ ಕಳಿಸ್ಬಿಡ್ತಾರಷ್ಟೇ. ಕೇಳೋದೇ ಅರ್ಥ ಆಗಲ್ವಾ ನಿಮಗೆ? ನೀನಿಗೆ ಮದುವೆ ಆಗ್ಬಿಟ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರ್ತೀನಾ? ಏನ್ ಮಾಡ್ತೀಯಾ? ನಮ್ಮ ಏರಿಯಾ ಹುಡುಗರ್ನೆಲ್ಲ ಕರ್ಕೊಂಡ್ಬಂದು ಕರ್ಕೊಂಡ್ಬಂದು ಹೊಟ್ಟೆ ತುಂಬ ಊಟ ಮಾಡಿ ಮುಯ್ಯಾಕ್ತೆ ಹೋಗ್ಬಿಡ್ತೀನಿ. ಪಾಪ ನಮ್ಮ ಮೈಕ್ಲು ಮೊನ್ನೆ ಸೋಮಾರಿಕಟ್ಟೆ ಮೀಟಿಂಗಲ್ಲಿ ಊಟ ಮಾಡಿ ಮದುವೆ ಊಟ ಮಾಡಿ ತುಂಬ ದಿನ ಆಯಿತು ಅಂತ ಹೇಳ್ತಾ ಇದ್ರು. ಉರಿತಿದ್ಯಾ? ನೀನು ಈ ಕಿತ್ತೋಗಿರೋ ಪನ್ಸಲೆಲ್ಲ ಕೇಳಿ ನನಗೂ ಉರಿತಿದೆ. ಮತ್ತೇನು ಮಾಡೋದು? ನಿನಗೆ ಸಡನ್ ಆಗಿ ಬಂದು ಮದುವೆ ಆಗೋಣ ಅಂತಂದ್ರೆ ಎಲ್ಗೋಗೋದು? ಹೊರಗಡೆ ಪ್ರಪಂಚ ನೋಡಿದ್ಯಾ? ತರಕಾರಿ ಪೆಟ್ರೋಲು ಎಣ್ಣೆ ರೇಟು ತಲೆಯಲ್ಲಿ ವೈಟ್ ಕೂದಲು ಜಾಸ್ತಿ ಆದಾಗ ಜಾಸ್ತಿ ಆಗ್ತಾ ಇದೆ. ಸಂಸಾರಿ ಜೀವನ ಅಲ್ಲ, ಸನ್ಯಾಸಿ ಬಾಳ್ಬಾಳೋದಕ್ಕೂ ಜೇಬಲ್ ನಯ ಪೈಸ ಇಲ್ಲ. ತಗೋ ಈ ಒಡವೆ, ತಗೋ ಈ ಒಡವೆಗಳನ್ನೆಲ್ಲ ತಗೊಂಡೋಗಿ ದುಡ್ಡು ತಗೋಬಾ. ಒಂದು ಸ್ವಲ್ಪ ವಿಷ ಇದ್ರೆ ಕೊಟ್ಬಿಡು, ಕುಡ್ಬಿಟ್ಟು ಸತ್ತೋಗ್ಬಿಡ್ತೀನಿ. ಆದರೆ ಹೆಣ್ಮಕ್ಳು ಹಣದಲ್ಲಿ ಬದುಕುವಂಥ ವಂಶ ನಮ್ದಲ್ಲ. ಆಹಾ ಹಾ ಹಾ ಹಾ, ಹೌದಾ? ತಾವು ದಿನ ಕುಡಿಯೋ ಎಣ್ಣೆಗೆ ನಿಮ್ಮ ಅಮ್ಮನ ಗಂಡ ದುಡ್ಡು ಕೊಡ್ತಿದ್ದಾನ? ಚಂಬೇಲಿ ಬಾಯಿ ಬಂದಂಗೆ ಮಾತಾಡ್ತಾಳೆ. ಅಯ್ಯೋ.